ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ ನವಮಿಯ ಶುಭಾಶಯಗಳು. ಇವತ್ತು ರಾಮನವಮಿಯ ಬಗ್ಗೆ ತಿಳಿದುಕೊಳ್ಳೋಣ. ಯುಗಾದಿ ಹಬ್ಬ ಆದ ನಂತರ ಬರುವ ಹಬ್ಬವೇ ಈ ರಾಮನವಮಿ. ನವಮಿ ದಿವಸ ಶ್ರೀರಾಮ ಹುಟ್ಟಿದ್ದರಿಂದ ಶ್ರೀರಾಮನವಮಿ ಎಂದು ಆಚರಿಸಲಾಗುತ್ತದೆ. ಮಹಾವಿಷ್ಣುವಿನ ಏಳನೆಯ ಅವತಾರವೇ ಶ್ರೀರಾಮ. ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ರಾಮನು ಜನಿಸಿದನೆಂಬ ನಂಬಿಕೆ ಇದೆ. ಉತ್ತರ ಪ್ರದೇಶದಲ್ಲಿ ಇರುವಂತಹ ಅಯೋಧ್ಯೆಯು ಶ್ರೀರಾಮನ ಜನ್ಮಸ್ಥಳ ಎಂದು ಪರಿಗಣಿಸಲಾಗಿದೆ. ಇಲ್ಲಿರುವಂತಹ ಸರಾಯು ನದಿಯಲ್ಲಿ ಭಕ್ತರು ಸ್ನಾನ ಮಾಡುವರು. ಇದರಿಂದ ಭಕ್ತರ ದೇಹ ಹಾಗೂ ಆತ್ಮವು ಶುದ್ಧವಾಗುವುದು ಎಂದು ಒಂದು ನಂಬಿಕೆ ಇದೆ. ಈ ದಿನದಂದು ಕೆಲವು ಭಕ್ತರು ಉಪವಾಸ ವ್ರತ ಮಾಡುವರು ಹಾಗೂ ಕೆಲವು ಭಕ್ತರು ರಾಮನವಮಿಯನ್ನು ರಾಮ ಮತ್ತು ಸೀತೆಯ ಮದುವೆಯ ದಿನವಾಗಿ ಆಚರಣೆ ಮಾಡುತ್ತಾರೆ. ರಾಮೇಶ್ವರಂನಲ್ಲಿರುವ ಸಮುದ್ರದಲ್ಲಿ ಸ್ನಾನ ಮಾಡಿಕೊಂಡ ಬಳಿಕ ರಾಮನಾಥೇಶ್ವರಂ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸುವರು. ಭಕ್ತರು ಈ ದಿನದಂದು ವಿಶೇಷವಾಗಿ ಅಡುಗೆ ಮಾಡುವರು. ಇದನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸುವರು ಹಾಗೂ ಪ್ರಸಾದದ ರೂಪದಲ್ಲಿ ಸೇವಿಸುವರು. ಈ ದಿನ ಪಾನಕ, ಮಜ್ಜಿಗೆ, ಕೋಸಂಬರಿ ಹಾಗೂ ಇತ್ಯಾದಿಗಳು ಮಾಡಲಾಗುತ್ತದೆ. ಉತ್ತರ ಭಾರತೀಯರು ಹೆಚ್ಚಾಗಿ ನವರಾತ್ರಿ ಆಚರಣೆ ಮಾಡಿದರೆ ದಕ್ಷಿಣ ಭಾರತೀಯರು ತುಂಬ ಶ್ರದ್ಧಾಭಕ್ತಿಯಿಂದ ರಾಮನವಮಿ ಆಚರಿಸುವರು. ಇದಿಷ್ಟು ರಾಮನವಮಿಗೆ ಸಂಬಂಧಪಟ್ಟಿರೋ ಕೆಲವು ವಿಷಯಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದಕ್ಕೆ ಹೇಳೋದು, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನೀವಿನ್ನೂ ನಮ್ಮ ಕನ್ನಡ ಗುರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ.